ಶರಣ್ ದುಡ್ ಯೂಟ್ಯೂಬ್ ಚಾನಲ್ ನಿಮ್ಮ ಮೇಲೆ ಸ್ವಾಗತ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರ ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅಗ್ರಿಕಲ್ಚರ್ ಕೂಟ ಮೂಲಕ ನೀವು ಸೀಟ್ ತೊಗೋಬೇಕಾದ್ರೆ ಕೆಲವೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ ಆ ವೆರಿಫಿಕೇಷನ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಿ ಈಗ ಪಕ್ಕದಲ್ಲಿರ್ತಕ್ಕಂಥ ಮೇಲೆ ಕ್ಲಿಕ್ ಮಾಡಿ ಬಿ ಎಸ್ ಸಿ ಅಗ್ರಿಕಲ್ಚರ್ ನೀವು ಕೃಷಿಕರ ಮಕ್ಕಳಾಗಿದ್ದರೆ ಅಥವಾ ಕೃಷಿ ಕಾರ್ಮಿಕರ ಮಕ್ಕಳಾಗಿದ್ದರೆ ಈ ಒಂದು ಕೋಟಾ ಮೂಲಕನೇ ಸೀಟ್ ತೊಗೋಬೋದು ಕೆಲವ್ರಿಗೆ ಡೌಟ್ ಏನಿದೆ ಅಂದರೆ ತಮ್ಮದು ಹೊಲನೂ ಇದ್ದು ಜೊತೆಗೆ ಅವ್ರ ತಂದೆ ಅಥವಾ ತಾಯಿ ಗೌರ್ಮೆಂಟ್ ಜಾಬ್ ಮಾಡ್ತಿದ್ದಾರೆ ಅವರು ಕೃಷಿ ಕೋಟಾಗೆ ಅರ್ಹರ ಅಥವಾ ಇಲ್ಲ ಅನ್ನೋದು ಡೌಟ್ ಇದೆ ಕೆಲವರಿಗೆ ಅದನ್ನು ಮೊದಲನೆಯದಾಗಿ ಸಿ ಇ ಟಿ ಹಾಲ್ ಟಿಕೆಟ್ ನೀವು ಏನು ಸಿ ಇ ಟಿ ಎಕ್ಸಾಮ್ ಬರೆಯಕ್ಕೆ ಹೋದಾಗ ಹಾಲ್ ಟಿಕೆಟ್ ತೊಗೊಂಡೋಗಿರ್ತಲ್ಲ ಆ ಸೀಟಿ ಇ ಹಾಲ್ ಟಿಕೆಟ್ ಬೇಕಾಗಿರುತ್ತೆ ಅದನ್ನು ನೀವು ಎಕ್ಸಾಮ್ ಆದಮೇಲೆ ಹಾಗೆ ಎತ್ತಿಟ್ಕೊಂಡು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಹಾಗೆ ನೀವು ಒಂದು ಹಾಲ್ ಟಿಕೆಟನ್ನು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು ಎರಡನೇದು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ನಿಮ್ಮದು ಯಾವ ಊರಿರ್ತಲ್ಲ ಆ ಊರಲ್ಲಿ ಒಂದು ನಾಡ ಕಚೇರಿ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗತ್ತೆ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾದ್ರೆ ನೀವು ನಿಮ್ಮದು ಹೊಲದು ಪಾಣಿ ಜೊತೆಗೆ ನಿಮ್ಮದು ಆಧಾರ್ ಕಾರ್ಡ್ ನಿಮ್ಮ ತಂದೆ ತಾಯಿದು ರೇಷನ್ ಕಾರ್ಡ್ ಆಮೇಲೆ ವಾಸಸ್ಥಳ ವಾಸಸ್ಥಳ ಇದ್ದಕ್ಕಂಥ ಪ್ರಮಾಣ ಪತ್ರ ಇಷ್ಟೆಲ್ಲ ತೆಗೆದುಕೊಂಡು ಹೋದರೆ ನೀವು ನಿಮಗೆ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಮಾಡಿಕೊಡ್ತಾರೆ ನೆಕ್ಸ್ಟ್ ಅಗ್ರಿಕಲ್ಚರ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಅಗ್ರಿಕಲ್ಚರ್ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಇವಾಗ ನಿಮಗೆ ಜಾತಿ ಪ್ರಮಾಣ ಪತ್ರ ಕೊಡ್ತಾರಲ್ಲ ಅದರಲ್ಲಿ ಇನ್ಕಮ್ ಇನ್ಕಮ್ದು ಒಂದು ಇರುತ್ತೆ ಅದೇ ಅಗ್ರಿಕಲ್ಚರ್ ಇನ್ಕಮ್ ಸರ್ಟಿಫಿಕೇಟ್ ಇದು ಎಲ್ಲಿ ಸಿಗುತ್ತೆ ಅಂದರೆ ನೀವು ಇವಾಗ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂತ ಮಾಡಿಸಿರ್ತಿರ್ಲ ಅದೇ ಆಗಿರುತ್ತೆ ಮೇಲುಗಡೆ ಜಾತಿ ಪ್ರ ಜಾತಿ ಪ್ರಮಾಣ ಪತ್ರ ಇರುತ್ತೆ ಕೆಳಗಡೆ ಆದಾಯ ಇರುತ್ತೆ ಅದನ್ನು ಅಪ್ಲೋಡ್ ಮಾಡಿದ್ರೆ ನಿಮಗೆ ವೇಲ್ಡ್ ಆಗಿರುತ್ತೆ ನೆಕ್ಸ್ಟ್ ಸ್ಯಾಲ್ರಿ ಸರ್ಟಿಫಿಕೇಟ್ ಇವಾಗ ನಿಮ್ಮದು ಹೊಲನೂ ಇದ್ದು ಜೊತೆಗೆ ಗೌರ್ಮೆಂಟ್ ಜಾಬ್ ಇದ್ದರೆ ಸ್ಯಾಲ್ರಿ ಸರ್ಟಿಫಿಕೇಟ್ ಮಾಡೋಕ್ಕಾಗತ್ತೆ ನಿಮ್ಮದು ಒಂದು ವರ್ಷದ್ದು ಪ್ರತಿ ತಿಂಗಳು ಎಷ್ಟೆಷ್ಟು ಸ್ಯಾಲ್ರಿ ಬರುತ್ತೆ ಅದನ್ನು ಒಂದು ಶೀಟಲ್ಲಿ ಹಾಕಿ ಟೋಟಲ್ ಮಾಡಿಸಿ ನಿಮ್ಮದು ಹೈಯರ್ ಅಧಿಕಾರಿ ಆಗಿರುತ್ತೆ ಅವರಿಂದ ಸಿಗ್ನೇಚರ್ ಮಾಡಿಸ್ಬೇಕಾಗತ್ತೆ ಅದನ್ನು ನೀವು ಮಾಡಿಸಿ ಸ್ಕ್ಯಾನ್ ಮಾಡಿ ಅದೇ ಪ್ರಮಾಣ ಪ್ರ ಪ್ರಮಾಣ ಪತ್ರದ ಜೊತೆಗೆ ಮಾಡಿ ಅಪ್ಲೋಡ್ ಮಾಡೋಕ್ಕಾಗತ್ತೆ ನೆಕ್ಸ್ಟ್ ಕನ್ನಡ ಮಾಧ್ಯಮ ಯಾರು ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಅವ್ರನ್ನ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗತ್ತೆ ನೆಕ್ಸ್ಟ್ ರೂರಲ್ ಸರ್ಟಿಫಿಕೇಟ್ ಯಾರ್ಯಾರು ಗ್ರಾಮೀಣ ಭಾಗದಲ್ಲಿ ಓದಿದ್ದರೆ ಅವರು ರೂರಲ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗತ್ತೆ ಆದರೂ ಒಂದನೇ ಕ್ಲಾಸಿಂದ ಹದಿನೈ ಕ್ಲಾಸ್ವರೆಗೆ ಪೂರ್ಣವಾಗಿದ್ದರೆ ಮಾತ್ರ ಗ್ರಾಮೀಣ ರೂರಲ್ ಸರ್ಟಿಫಿಕೇಟ್ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ ನೀವು ಹಳ್ಳಿಯಲ್ಲಿ ಓದಿದರೆ ಅವರಿಗೆ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಬರುತ್ತೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಓದಿದರೆ ನೀವು ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಮಾಡಿಸ್ಬೋದು ನೆಕ್ಸ್ಟ್ ಎಚ್ ಕೆ ಸರ್ಟಿಫಿಕೇಟ್ ಹೈದರಾಬಾದ್ ಕರ್ನಾಟಕ ಏನು ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲರಿಗೂ ಹೈದರಾ ಎಚ್ ಕೆ ಸರ್ಟಿಫಿಕೇಟ್ ಕೊಡ್ತಾರೆ ಆ ಒಂದು ಸರ್ಟಿಫಿಕೇಟನ್ನು ನೀವು ಮಾಡಿಸಿ ಅಪ್ಲೋಡ್ ಮಾಡೋಕ್ಕಾಗತ್ತೆ ಇಷ್ಟೆಲ್ಲ ಸರ್ಟಿಫಿಕೇಟ್ ನೀವು ರೆಡಿ ಮಾಡಿ ಇಟ್ಕೊಂಡು ಆದಷ್ಟು ಬೇಗ ಇವಾಗ ಡೇಟ್ ಅನೌನ್ಸ್ ಮಾಡ್ತಾರೆ ಅನೌನ್ಸ್ ಮಾಡಿದಾಗ ನೀವು ಅಪ್ಲೋಡ್ ಮಾಡೋಕ್ಕಾಗತ್ತೆ ಕೆಲವೊಬ್ಬರಿಗೆ ಹೊಲವೂ ಇರೋದಿಲ್ಲ ಜೊತೆಗೆ ಗೌರ್ಮೆಂಟ್ ಜಾಬ್ನು ಇರಲ್ಲ ಅಂಥವರು ಅಗ್ರಿಕಲ್ಚರ್ ಕೋಟೆಗೆ ಅರ್ಹರಾಗಿರ್ತಾರೆ ಅವರು ಸಹ ಒಂದು ಸರ್ಟಿಫಿಕೇಟ್ ಮಾಡಿಸ್ಬೇಕಾಗತ್ತೆ ಅದೇನೆಂದರೆ ಕೃಷಿ ಕಾರ್ಮಿಕ ಸರ್ಟಿಫಿಕೇಟ್ ಅದನ್ನು ನೀವು ಉದ್ಯೋಗ ಖಾತ್ರಿಯಲ್ಲಿ ವರ್ಕ್ ಮಾಡ್ತಿದ್ರೆ ಅಲ್ಲಿ ನೀವು ಒಂದು ಉದ್ಯೋಗ ಖಾತ್ರಿಯಲ್ಲಿ ಇರ್ತಕ್ಕಂಥ ಒಂದು ಐ ಕಾರ್ಡ್ ಕೊಟ್ಟರೆ ನಿಮಗೆ ಕೃಷಿ ಕಾರ್ಮಿಕ ಸರ್ಟಿಫಿಕೇಟ್ ಮಾಡಿಕೊಡ್ತಾರೆ ಇಲ್ಲದೇ ಇದ್ದರೆ ನೀವು ನಾಡ ಕಚೇರಿಗೆ ಹೋಗಿ ನಮಗೆ ಕೃಷಿ ಕ್ರಮ ಸರ್ಟಿಫಿಕೇಟ್ ಬೇಕಾದಂತ ಹೇಳಿದ್ರೆ ನಿಮಗೆ ಕೊಡ್ತಾರೆ ಕೆಲವೊಂದು